ವಸ್ತು ಅಂತಾಯಿತು. ದುರ್ಯೋಧನನ ಭಾವನೆ ಏನು ಅಂತಂದ್ರೆ, ಪಾಂಡವರ ಮನೆಯಲ್ಲಿ ಕೃಷ್ಣ ಕಾಲ ಕಸದಂತೆ ಓಡಾಡ್ತಾ ಇರುವವ ಅಂತ ಅರ್ಥ. ಇತರ ದಾಸ ದಾಸಿಯರಂತೆ ಓಡಾಡಿಕೊಂಡಿರುವವ ಅಂತ ದುರ್ಯೋಧನನ ತಲೆಗೆ ಹೋಗಿ, ಯಾವ ಕೃಷ್ಣನನ್ನು ತಾನು ಎಳ್ಕೊಳ್ಬೇಕು ಅಂತ ಒಂದರ ಸಂದರ್ಭದಲ್ಲಿ ಪ್ರಯತ್ನ ಪಟ್ಟಿದ್ದ, ಸುಭದ್ರೆಯ ಮೂಲಕ ಕೃಷ್ಣನ ಎಳ್ಕೊಳ್ಬೇಕು ಅಂತ ಪ್ರಯತ್ನ ಪಟ್ಟಿದ್ದ, ತಪ್ಪಿ ಹೋಯ್ತು. ಸುಭದ್ರೆಯೇ ಹೋಗಿಬಿಟ್ಲು ಅರ್ಜುನನ ಮನೆಗೆ, ಸುಭದ್ರೆ ಹೋಗಿಬಿಟ್ಲು. ಎತ್ರ ಸುಭದ್ರ ತತ್ರ ಕೃಷ್ಣ, ಎಲ್ಲಿ ಸುಭದ್ರೆಯೋ ಅಲ್ಲಿ ಕೃಷ್ಣ. ಸುಭದ್ರ ಅರ್ಜುನನಿಗೆ ಹೋದಳು, ಕೃಷ್ಣನ ಅಲ್ಲಿಗೆ ಹೋಗದ. ಆದರೆ ಕೃಷ್ಣನನ್ನು ಈಗ ತನ್ನ ಪಕ್ಷ ಕೇಳ್ಕೊಳ್ಬೇಕು, ತಾನು ಹೇಳಿದಂತೆ ಕೃಷ್ಣ ಕೇಳುವವನಾಗಬೇಕು. ಒಬ್ಬ ಕೃಷ್ಣ ಅಲ್ಲಿಂದ ತಪ್ಪಿದರೆ ಪಾಂಡವರು ಹೋದರು ಅಂತ ಅರ್ಥ. ಹಾಗಾದರೆ ಹೇಗೆ ಮಾಡಬೇಕು? ಧರ್ಮರಾಜನಿಗಂದ, ಸ್ಥಾಪಯದ್ವಂ ಕೃಷ್ಣಂ ದ್ಯೂತೆ ಪ್ರಣಾಯ. ಒಬ್ಬ ಕೃಷ್ಣ ಇದ್ದಾನೆ ನಿನಗೆ, ಮತ್ತೆಲ್ಲರನ್ನು ಕಳ್ಕೊಂಡು ಇಡು, ಕೃಷ್ಣನನ್ನು ಪಣಕ್ಕಿಟ್ಟು ಆಡು ಅಂತ. ಧರ್ಮರಾಜನಲ್ಲಿ ದುರ್ಯೋಧನ ಕೃಷ್ಣನಿಗೆ ಅಪಮಾನ ಆಗುವ ರೀತಿಯಲ್ಲಿ ಧಾಟಿಯಲ್ಲಿ ಮಾತಾಡಿದಾಗ ಭೀಮಸೇನ ಎದ್ದ. ಅತ ಅಬ್ರವೀತ್ ವೃಕೋದರ ಕೃತೆ ಅವಮಾನನೆ ಹರೇಹೆ. ದುರ್ಯೋಧನ ಎದ್ದ, ಮಾತಂದ, ದೇವರಿಗೆ ಅಪಮಾನ ಮಾಡುವ ಅಷ್ಟಕ್ಕೆ ಬಂದಿಯ, ದ್ರೌಪದಿಗೆ ಅಪಮಾನ ಮಾಡಿ ಆಯಿತು, ದೇವರನ್ನು ಪ್ರತಿಪಾದನೆ ಮಾಡುವ ಗ್ರಂಥಕ್ಕೆ ಅಪಮಾನ ಮಾಡಿ ಆಯಿತು, ಈಗ ಭಗವಂತನಿಗೆ ಅಪಮಾನ ಮಾಡಲಿಕ್ಕೆ ತೊಡಗಿದ್ಯಾ. ಮೃದ್ನಾಮಿ ಪಾದ ತಲೇನ ತವ ಶಿರ. ದುರ್ಯೋಧನ ಒಂದೊಂದು ಅನ್ಯಾಯ ಮಾಡುವುದು, ಭೀಮಸೇನ ಒಂದೊಂದು ಪ್ರತಿಜ್ಞೆ ಮಾಡುವುದು. ಗದೆಯಿಂದ ತೊಡೆ ಮುರಿಯುತ್ತೇನೆ, ಒಂದು ಪ್ರತಿಜ್ಞೆ. ನಿನ್ನ ತಲೆಯನ್ನು ಎನ್ನ ಪಾದ ತಳದಿಂದ ಚಚ್ಚುತ್ತೇನೆ, ಮತ್ತೊಂದು ಪ್ರತಿಜ್ಞೆ. ಈಗಲೇ ಅರ್ಥ ಆಯ್ತಲ್ಲ, ತೊಡೆ ಮುರಿಲಿಕ್ಕೆ ಗದೆಯನ್ನು ಉಪಯೋಗಿಸ್ತೇನೆ ಎಂದ. ತಲೆಯನ್ನು ಗದೆಯಿಂದ ಒಡೆಯುತ್ತೇನೆ ಅಂತಂದಿಲ್ಲ, ತಲೆಯನ್ನು ಪಾದ ತಳದಿಂದ ಚಚ್ಚುತ್ತೇನೆ ಅಂತಂದ. ದುರ್ಯೋಧನನ ತಲೆಗೆ ತನ್ನ ಪಾದವನ್ನು ಇಡ್ತೇನೆ ಅಂತಂದ. ಆಡಿದ್ದು ಬಾಯಿ ನೋಡಿ, ಮೊದಲಿನ ಕ್ರಮದಲ್ಲಿ ತೋರಿಸಿದ್ದು ತೊಡೆ, ತೊಡೆ ಮುರಿಯುತ್ತೇನೆ ಅಂತಂದ. ಯಾವ ಭಾಗ ಅನ್ಯಾಯಕ್ಕೆ ಅವಕಾಶ ಕೊಡುತ್ತೋ ಆ ಭಾಗಕ್ಕೆ ಶಿಕ್ಷೆ ಕೊಡ್ತೇನೆ ಅಂತ ಮೊದಲಂದ. ಈಗ ಬಾಯಿ ಅನ್ಯಾಯಕ್ಕೆ ತೊಡಗಿದ್ದು, ಆಡಿದ್ದು ದುರ್ಯೋಧನ ಬಾಯಿಯಲ್ಲಿ, ಭೀಮಸೇನ ಪ್ರತಿಜ್ಞೆ ಮಾಡಿದ್ದು ತಲೆ ಚಚ್ಚುತ್ತೇನೆ ಅಂತ. ಏನರ್ಥ? ಬಾಯಿಯಲ್ಲಿ ಮಾತು ಬರುವುದೇ ತಲೆಯಿಂದ, ಅದಕ್ಕೋಸ್ಕರ ತಲೆ ಚಚ್ಚಿದೆ. ಮೃದ್ನಾಮಿ ವಹ ಶಿರಹ, ನಿನ್ನ ತಲೆಯನ್ನು ನನ್ನ ಪಾದ ತಳದಿಂದ ಚಚ್ಚುತ್ತೇನೆ ಅಂತ ಭೀಮಸೇನ ಮತ್ತೊಂದು ಪ್ರತಿಜ್ಞೆ ಮಾಡಿದ. ಅಂತೂ ಎರಡು ಪ್ರತಿಜ್ಞೆಯಿಂದಲೂ ಕೂಡ ದುರ್ಯೋಧನ ತಾನು ವಿಚಲಿತನಾಗಲಿಲ್ಲ. ಯಾಕೆ? ಮುಂದೆ ಯುದ್ಧ ಆದರೆ ತಾನೆ, ಯುದ್ಧ ಆದಾಗ, ಜಗಳ ಆದಾಗ ತಾನೇ ಭೀಮಸೇನದ್ದು ಜಗಳ ಆಗುತ್ತೋ ಇಲ್ವೋ ಯಾರಿಗೆ ಗೊತ್ತು. ಅಕಸ್ಮಾತ್ ಏನಾದರೂ ಜಗಳದ ಪ್ರಸಂಗ ಬಂದರೂ ದುರ್ಯೋಧನನಿಗೆ ಧೈರ್ಯ ಏನು ಅಂತಂದರೆ, ತಡೀಲಿಕ್ಕೆ ಭೀಷ್ಮಾದಿಗಳಿದ್ದಾರೆ, ಆಚೆ ಬದಿಯಲ್ಲಿ ತಡೀಲಿಕ್ಕೆ ಧರ್ಮರಾಜಿದ್ದಾನೆ. ಹೇಗೆ ಇಲ್ಲೇ ಆಗತಕ್ಕಂಥ ಜಗಳವನ್ನು ಈಗ ತಡೆದ್ರೋ, ಇದೇ ಇವರು ಮುಂದೆ ಆಗತಕ್ಕಂಥ ಜಗಳವನ್ನು ತಡೆಯುವುದಿಲ್ವೋ. ಆದ್ದರಿಂದ ದುರ್ಯೋಧನ ಮುಂದೆ ಯುದ್ಧ ಆಗುವುದಿಲ್ಲ ಖಂಡಿತ ಅನ್ನತಕ್ಕಂಥ ಧೈರ್ಯದಿಂದ ಭೀಮಸೇನನ ಸಮಕ್ಷಮದಲ್ಲೇ ತಾನು ಅನ್ಯಾಯದ ಕೃತಿಯನ್ನು, ಅನ್ಯಾಯದ ಮಾತನ್ನು ತಾನು ಆಡ್ತಾ ಇದ್ದರೆ ಭೀಮಸೇನೆದ್ದು ನಿಂತು, ಮುಂದೆ ನಿನ್ನ ತಲೆಯನ್ನು ಚಚ್ಚುತ್ತೇನೆ ಅಂತ ಮಾತಂದ. ಭೀಮಸೇನನ ಪ್ರತಿಜ್ಞೆ ಏನು ಗೊತ್ತ? ನಿಜವಾಗಿ ಆದರೂ ತನಗೇನಾದರೂ ಯಾರಿಂದ ಅವಮಾನ ಆದರೆ ಭೀಮಸೇನ ಅದನ್ನು ಆಕ್ರಮಣ ಮಾಡ್ತಾನೆ ಅಂತ ನಿಯಮ ಇಲ್ಲ. ತನ್ನ ಪತ್ನಿ ದ್ರೌಪದಿಗೆ ಯಾರಿಂದಾದರೂ ಅನ್ಯಾಯ ಆದರೆ ಕೂಡಲೇ ಆಕ್ರಮಣ ಮಾಡ್ತಾನೆ ಅಂತ ನಿಯಮ ಅಲ್ಲ. ಅವನ ನಿಯಮ ಏನು? ಭಗವಂತನಿಗೆ ಯಾರಾದರೂ ಅವಮಾನ ಮಾಡಿದರೆ ನಾಳೆ ಅನ್ನತಕ್ಕಂಥ ಪ್ರಸಂಗ ಅವನಲ್ಲಿ ಇಲ್ಲ, ಯಜ್ಞ ಮುಗಿಲೆ ಅನ್ನತಕ್ಕಂಥ ಪ್ರಸಂಗ ಅವನಲ್ಲಿ ಇರಲಿಲ್ಲ. ಶಿಶುಪಾಲ ಅಪಮಾನ ಮಾಡಿದಾಗ ಅಲ್ಲೇ ಎದ್ದು ನಿಂತವ ಭೀಮಸೇನ. ಹೀಗಿರುವಾಗ ಯಜ್ಞ ಇಲ್ಲ, ಏನೂ ಇಲ್ಲ, ಮೋಸದ ಪಗಡೆ ಆಟ, ಸಭೆ ಅಲ್ಲ. ಹಾಗಿರುವಾಗ ಇಂಥ ಸಂದರ್ಭದಲ್ಲಿ ಭೀಮಸೇನ ಆವಾಗಲೇ ಹೋಗಿ ದುರ್ಯೋಧನ ಭಗವಂತನಿಗೆ ಅಪಮಾನ ಮಾಡಿದ. ಮೊದಲನದ್ದೇನಿತ್ತು? ಅಡ್ಡಿ ಇಲ್ಲ, ಭೀಮಸೇನ ಕೂತ, ಅಡ್ಡಿ ಇಲ್ಲ. ಏನದು ಮೊದಲನದ್ದು ಘಟನೆ? ಏನದು? ಪಾಂಡವರನ್ನು ಒಡೆಯತಕ್ಕಂಥ ಪ್ರಸಂಗ, ಧರ್ಮರಾಜ ಗುರು ಅಲ್ಲ ಅಂತ ಭೀಮನ ಬಾಯಿಂದ ಹೇಳಿಸುವ ಪ್ರಸಂಗ, ಅದೇನಷ್ಟು ತಲೆ ಹೋಗತಕ್ಕದ್ದಲ್ಲ. ಅಕಸ್ಮಾತ್ ಭೀಮಸೇನ ಧರ್ಮರಾಜನನ್ನು ನನಗೆ ಗುರು ಅಲ್ಲ ಅಂತ ಹೇಳಿದ್ರೂ ತಪ್ಪು ಆಗುವ ಪ್ರಸಂಗ ಇಲ್ಲ. ಆದರೆ ಇದು ಮಾತ್ರ ಭಾರೀ ದೊಡ್ಡ ಅನಾಹುತ ಭೀಮಸೇನನ ಭಾಗಕ್ಕೆ. ದೇವರಿಗೆ ಅಪಮಾನ ನಡೀತಾ ಉಂಟು, ಭೀಮಸೇನ ಕೇಳಿಸಿಕೊಳ್ತಾ ಇದ್ದಾನೆ, ಸ್ವಯಂ ತನ್ನ ಕಿವಿಯಿಂದ ಕೇಳಿಸಿಕೊಳ್ತಾ ಇದ್ದಾನೆ.
ಎಲ್ಲೋ ಅಪಮಾನ ನಡೆದು ಯಾರೋ ಬಂದು ಭೀಮಸೇನಿಗೆ ಹೇಳಿದ್ರೆ ಅದು ಬೇರೆ ವಿಚಾರ. ಭೀಮಸೇನನ ಸಮಕ್ಷಮದಲ್ಲಿ ಭಗವಂತನಿಗೆ ಸ್ವಯಂ ದುರ್ಯೋಧನ, ತನ್ನ ವಂಶದಲ್ಲೇ ಹುಟ್ಟಿದಂತಹ ದುರ್ಯೋಧನ ಅಪಮಾನ ಮಾಡ್ತಾ ಇದ್ರೆ ಭೀಮಸೇನ ತಡ್ಕೊಳ್ಳುವುದು, ನಿನ್ನ ತಲೆಯನ್ನು ಮುಂದೆ ಚಚ್ಚುತ್ತೇನೆ ಅಂತ ಹೇಳುವುದು? ಹಾಗಾದ್ರೆ ಯಾಕೆ ಭೀಮಸೇನ ಮುಂದೆ ನಿನ್ನ ತಲೆಯನ್ನು ಯುದ್ಧದಲ್ಲಿ ಚಚ್ಚುತ್ತೇನೆ ಅಂತ ಯಾಕೆ ಹೇಳಿದ? ಅಷ್ಟರ ತನಕ ಯಾಕೆ ದುರ್ಯೋಧನನಿಗೆ ಅವಕಾಶ ಕೊಟ್ಟ? ಬದುಕಲಿಕ್ಕೆ ಅವಕಾಶ ಯಾಕೆ ಕೊಟ್ಟ? ಸಹ ವದ್ಯ ಏವ ಮೇ, ಭೀಮಸೇನ ಮಾತಂತಾನೆ ಅಂತಲ್ಲಿ, ಈಗಲೇ ಕೊಲ್ಲಬೇಕಿತ್ತು ನಾನು ಈ ದುರ್ಯೋಧನನನ್ನು. ಎಂತವ ನಾನು? ಯಾರು ಎನ್ನ ಅಸಮಕ್ಷಮದಲ್ಲಿ ದೇವರಿಗೆ ನಿಂದೆ ಮಾಡಿದ್ರೂ ಕೂಡ ಅವರು ವಧ್ಯರು, ಹಾಗಿರುವಾಗ ಎನ್ನ ಸಮಕ್ಷಮದಲ್ಲೇ ಭಗವಂತನ ನಿಂದೆ ಮಾಡತಕ್ಕಂಥವ್ರು ವಧ್ಯರು ಅಂತ ಏನು ಹೇಳತಕ್ಕದ್ದು? ಆದ್ರಿಂದ ಈಗಲೇ ದುರ್ಯೋಧನ ವಧ್ಯ. ಆದರೆ ದುರ್ಯೋಧನ ಬಂದದ್ದು ಯಾಕೆ, ನಾನು ಭೂಮಿಗೆ ಬಂದದ್ದು ಯಾಕೆ? ದುರ್ಯೋಧನ ತನ್ನ ಕೊಡ ಭರ್ತಿ ಮಾಡಿಕೊಳ್ಳಿಕ್ಕೆ ಬಂದದ್ದು, ಕೊಡ ಭರ್ತಿ ಆದ ಮೇಲೆ ಅವನನ್ನು ಹೊಡಿಲಿಕ್ಕೆ ನಾನು ಬಂದದ್ದು. ಅದರಿಂದ ಕೊಡ ಭರ್ತಿಯಾಗುವ ತನಕ ನಾನು ಕಾಯ್ಬೇಕಲ್ಲ ಅಂದ. ಹಾಗಾದ್ರೆ ಮತ್ತೆ ಅಲ್ಲಿ ಎದ್ದದ್ದು ಯಾಕೆ? ಎದ್ದದ್ದು ಯಾಕೆ ಅಂದ್ರೆ ನಾನು ಸದಾ ಸಿದ್ಧ ಅಂತ ಹೇಳಲಿಕ್ಕೆ ಎದ್ದದ್ದು. ನಾನು ಯಾವಾಗಲೂ ಹೊಡೆಯಲಿಕ್ಕೆ ಸಿದ್ಧ, ದುರ್ಯೋಧನನ ಕೊಡ ತುಂಬಲಿಲ್ಲ, ಅದಕ್ಕೆ ಕಾಯುವುದು. ಹೊರತು ಅನ್ಯಾಯ ಮಾಡಿದವರನ್ನು ಬಡೀತೇನೆ ಅನ್ನತಕ್ಕಂಥದ್ದಕ್ಕೆ ಭೀಮಸೇನ ಯಾವಾಗಲೂ ಸಿದ್ಧನೇ, ಯಾವಾಗಲೂ ತಯಾರೇ ಇರ್ತಾನೆ. ಹಾಗಾದ್ರೆ ಅನ್ಯಾಯ ಮಾಡಿದ ಕೂಡಲೇ ಹೋಗಿ ಶಿಕ್ಷಿಸಬಹುದಲ್ಲ, ಕೊಲ್ಲಬಹುದಲ್ಲ ಅಂದ್ರೆ ಒಂದೇ ಅನ್ಯಾಯದಿಂದ ಕೊಡ ಭರ್ತಿ ಆಗಿರುವುದಿಲ್ಲ, ಪೂರ ಅನ್ಯಾಯ ಆದ್ಮೇಲೆ ಕೊಡ ಭರ್ತಿ ಆಗ್ಬೇಕು, ಆಮೇಲೆ ಬಡಿಬೇಕು. ಅಷ್ಟರ ತನಕ ಬಡಿತೇನೆ ಬಡಿತೇನೆ ಅಂತ ಪ್ರಯತ್ನ ಮಾಡ್ತಾ ಇರ್ಬೇಕು. ಭಗವಂತ ಕಾಣುವುದು ನಮಗೆ ಒಂದು ದಿವಸ, ಒಂದು ದಿವಸ ದೇವರು ಕಾಣುವುದು ಅಂತೇಳಿ ಒಂದೇ ದಿವಸ ಪ್ರಯತ್ನ ಮಾಡುವುದಲ್ಲ, ಮತ್ತೆ ಪ್ರಯತ್ನ ನಿತ್ಯ ನಡೀತಾನೆ ಇರಬೇಕು. ಒಂದು ದಿವಸ ಹೃದಯದಲ್ಲಿ ಭಗವಂತ ಕಾಣ್ತಾನೆ, ಒಂದು ದಿವಸ ನಮಗೆ ಅಪರೋಕ್ಷ ಜ್ಞಾನ ಆಗುತ್ತೆ, ಒಂದು ಜೀವನದಲ್ಲಿ ಒಮ್ಮೆ ಲಗ್ನ ಆಗುತ್ತೆ. ಹಿಂದಿನ ಕಾಲದ ಮಾತು, ಒಮ್ಮೆ ಲಗ್ನ ಆಗುತ್ತೆ ಜೀವನದಲ್ಲಿ. ಅದಕ್ಕೆ ಪ್ರಯತ್ನಗಳು ಮಾತ್ರ ಬಹಳ ವರ್ಷದಿಂದ ನಡೀತಾನೇ ಇರಬೇಕು ಒಂದೇ ಲಗ್ನಕ್ಕೆ. ಏನ್ ಮಾಡ್ತೀರಿ? ಲಗ್ನಕ್ಕೋಸ್ಕರ ಎಲ್ಲ ಸಿದ್ಧತೆ ಮಾಡ್ತೇನೆ. ಏನ್ ಮಾಡ್ತೀರಿ? ಲಗ್ನಕ್ಕೋಸ್ಕರ ಸಿದ್ಧತೆ ಮಾಡ್ತೇನೆ. ಅಲ್ಲ ಮೊನ್ನೆ ಹೇಳಿದ್ರಲ್ಲ, ಹೌದು ಅದೇ ಲಗ್ನಕ್ಕೆ ಇನ್ನೊಂದು ಸಿದ್ಧತೆ ಮಾಡ್ತಾ ಇದ್ದೆ. ಹಾಗಾದ್ರೆ ಕೆಲಸ ಒಂದೇ, ಪ್ರಯತ್ನಗಳು ಬಹಳ. ಅದೇ ರೀತಿಯಲ್ಲಿ ಭೀಮಸೇನನ ಕೆಲಸ ಒಂದೇ, ಪ್ರಯತ್ನಗಳು ನಾನಾ ಮುಖದಿಂದ. ಒಂದೇ ಕೆಲಸ ಏನು? ದುರ್ಯೋಧನನ್ನು ಕೊಲ್ಲುತ್ತೇನೆ ಅನ್ನತಕ್ಕಂಥದ್ದು ಒಂದೇ ಕೆಲಸ. ಅದಕ್ಕೆ ಪ್ರಯತ್ನಗಳು ಎಂದಿನಿಂದ ನಡೀತಾ ಇದೆ? ಎಂದು ಭೀಮಸೇನ ಅವತಾರ ಮಾಡಿದ್ರೋ ಅಂದಿನಿಂದ ಪ್ರಯತ್ನಗಳು ನಡೀತಾನೆ ಇದೆ. ಎಂದು ಭೀಮಸೇನ ಹಸ್ತಿನಾವತಿಗೆ ಪ್ರವೇಶ ಮಾಡಿದ್ರೋ ಅಂದಿನಿಂದ ಭೀಮಸೇನ ಪ್ರಯತ್ನ ಮಾಡಿಕೊಂಡೇ ಬಂದಿದ್ದಾನೆ. ಆದ್ರಿಂದ ಹಿರಿಯರು ನಮಗಂದದ್ದು, ಪ್ರಯತ್ನ ಮಾಡು ಅಂತಂದದ್ದು. ಸುಮ್ಮನೆ ಕೂಡಬೇಡ, ಸದಾಕಾಲ ನಮ್ಮಲ್ಲಿ ಚಟುವಟಿಕೆಗಳು ನಡೀತಾನೆ ಇರಲಿ, ಒಂದಲ್ಲ ಒಂದು ದಿನ ನಮ್ಮ ಕೆಲಸವನ್ನು ಸಾಧಿಸಲಿಕ್ಕೆ ಬರುತ್ತೆ ಎನ್ನುವುದನ್ನು ಭೀಮಸೇನ, ಪ್ರಯತ್ನಂ ಏಕಂ ಅಗ್ರತಃ ನಿಧಾಯ ಭೂತಿಂ ಆಪ್ನುಮಃ, ಶ್ರೇಯಸ್ಸನ್ನು ಪಡೆಯೋಣ ಎನ್ನುವ ಉದ್ದೇಶದಿಂದ ಭೀಮಸೇನ ಪ್ರಯತ್ನ ಮಾಡ್ತಾನೆ ಬಂದ. ಯಾವಾಗ ಎಲ್ಲ ದುರ್ಯೋಧನ ಅನ್ಯಾಯ ಮಾಡ್ತಾನೆ ಬಂದನೋ ಆವಾಗ ಎಲ್ಲ ಭೀಮಸೇನ ಕೊಲ್ಲುತ್ತೇನೆ ಅನ್ನತಕ್ಕಂಥ ಪ್ರಯತ್ನ ಮಾಡಿಕೊಂಡು ಬಂದ. ಒಂದು ದಿವಸ ಅನ್ಯಾಯದ್ದು ಭರ್ತಿಯಾಗುತ್ತೆ, ಆ ದಿವಸ ಭೀಮಸೇನ ಪ್ರತಿಜ್ಞೆ ಮಾಡಲಿಲ್ಲ, ಕೊಂದೇ ಬಿಟ್ಟ. ಎಲ್ಲಿ? ಕುರುಕ್ಷೇತ್ರದಲ್ಲಿ. 18ನೇ ದಿವಸ ಮಾತೇ ಆಡಿಲ್ಲ ಕೊಲ್ಲುತ್ತೇನೆ ಅಂತೇಳಿ, ಹೋದ ಗದೆ ಹಿಡ್ಕೊಂಡು ಕೊಂದೇ ಬಿಟ್ಟ ಅಂತ. ಈ ಉದ್ದೇಶದಿಂದ ಯದ್ಯಪಿ ವದ್ಯ, ಆದರೆ ಪುನಶ್ಚ ಪಾಪವೃದ್ಧಯೇ ತದೈವ ನೋ ಜಘಾನ, ಅವನದ್ದು ಪಾಪದ ಕೊಡ ತುಂಬಬೇಕು. ಯಾವುದಕ್ಕೋಸ್ಕರ ಬಂದಿದ್ದಾನ ಆ ಕೆಲಸ ದುರ್ಯೋಧನ ಮಾಡಬೇಕು? ಹಾಗಾದ್ರೆ ಭಗವಂತ ಒಳ್ಳೆಯವರಾಗಲಿ ಕೆಟ್ಟವರಾಗಲಿ ಭೂಮಿಗೆ ಬಂದಿರ್ತಾರೆ, ಯಾವುದಕ್ಕೋಸ್ಕರ ಬಂದಿರ್ತಾರೋ ಆ ಕೆಲಸ ಮುಗಿಯುವ ತನಕ ಭಗವಂತ ಅವರನ್ನು ಸಂಹಾರ ಮಾಡುವುದಿಲ್ಲ. ಏನು ಪ್ರಯತ್ನ ಮಾಡಿದ್ರೂ ಅವರಿಂದ ಸಾಯಲಿಕ್ಕೆ ಸಾಧ್ಯನೇ ಆಗುವುದಿಲ್ಲ. ವಿಷ ತಗೊಳ್ತಾರೆ ಸಾಯ್ತೇವೆ ಅಂತ, ಯಾರಾದರೂ ಆಸ್ಪತ್ರೆಗೆ ಹಾಕ್ತಾರೆ, ಹಗ್ಗ ತಗೊಳ್ತಾರೆ ಸಾಯ್ತೇವೆ ಅಂತ ತುಂಡಾಗಿ ಕೆಳಗೆ ಬಿಡ್ತಾರೆ, ನೀರಿಗೆ ಹಾರ್ತಾರೆ ಸಾಯ್ತೇವೆ ಅಂತ, ಬೊಬ್ಬೆ ಹಾಕ್ತಾರೆ ಯಾರೋ ಬಂದು ಮೇಲೆ ಹಾಕ್ತಾರೆ. ಯಾಕೆ? ಅವ್ರದ್ದು ಕೊಡ ತುಂಬಿಲ್ಲ ಈ ಜನ್ಮದ್ದು, ಆದ್ರಿಂದ ಭಗವಂತ ಸಾಯಲಿಕ್ಕೆ ಬಿಡುವುದಿಲ್ಲ. ಕೊಡ ತುಂಬಿದೋ ಸಾಯುವುದಿಲ್ಲ ಅಂತ ಮನೆಯೊಳಗೆ ಕೂತರು ಸೂರು ಬಿದ್ದು ಸಾಯ್ತಾನೆ. ಅದರಿಂದ
ಭಗವಂತ ನಮಗೆ ಕೊಡತಕ್ಕಂಥ ಎಚ್ಚರಿಕೆ, ದುರ್ಯೋಧನ ಪ್ರವೃತ್ತಿಗಳ ಮೂಲಕ ಸಮಾಜಕ್ಕೆ ಕೊಡತಕ್ಕಂಥ ಎಚ್ಚರಿಕೆ, ಸಾವು ಮತ್ತೆ ಬದುಕು ಎರಡೂ ಕೂಡ ನಮ್ಮ ನಿಮ್ಮ ಕೈಗಳಲ್ಲಿ ಇಲ್ಲ. ತುಂಬುವ ತನಕ ಸಾವು ಬರುವುದಿಲ್ಲ, ತುಂಬಿದ ಮೇಲೆ ಬದುಕು ಉಳಿಯುವುದಿಲ್ಲ. ಆ ದೃಷ್ಟಿಯಿಂದ ಭೀಮಸೇನ ಏನು ಮಾಡಿದ? ಕೊಲ್ಲಿಲ್ಲ. ಇದು ಆಧ್ಯಾತ್ಮಿಕ. ಆದರೆ ಮೇಲ್ನೋಟಕ್ಕೆ ಏನು? ಅಲ್ಲಿ ಧರ್ಮರಾಜ ತಡೆದ, ಆದ್ರಿಂದ ಕೂತ. ಭೀಷ್ಮಾಚಾರ್ಯರು ತಡೆದ್ರು, ಆದ್ರಿಂದ ಕೂತ. ನಮಗೆಲ್ಲಿ ಗೊತ್ತಾಗುತ್ತೆ ಪಾಪದ ಕೊಡ ತುಂಬಿತೋ ಬಿಟ್ಟಿತ್ತು? ನಮಗೆಲ್ಲಿ ಗೊತ್ತಾಗುತ್ತೆ? ನಮ್ಗೆ ಗೊತ್ತಾಗುದಿಲ್ಲ. ನಾವು ಯಾವಾಗ ತೀರ್ಮಾನ ಮಾಡೋದು? ಸತ್ ಮೇಲೆ ತೀರ್ಮಾನ ಮಾಡೋದು. ಸತ್ತನ ಆಯಿತು ಈ ಜನ್ಮದ್ದು ಅಂತ ಮತ್ತೆ ತೀರ್ಮಾನ ಮಾಡೋದು ನಾವು ಸತ್ತ ಮೇಲೆ, ಕಾರ್ಯದಿಂದ ಕಾರಣ ಅನುಮಾನ. ಭೀಮಸೇನದ ಹಾಗಲ್ಲ, ತುಂಬಿತು ಅಂತ ಆದ್ಮೇಲೆ ಬಡಿಯುವುದು ಭೀಮಸೇನನ ಕೆಲಸ. ಬಡದ ಮೇಲೆ ಸತ್ರೆ ತುಂಬಿತು ಅಂತ ನಾವು ತೀರ್ಮಾನ ಮಾಡೋದು. ಹಗ್ಗ ತಗೊಂಡ ಸಾಯ್ಬೇಕು ಅಂತ, ಸಾಯ್ಲಿಲ್ಲ, ಇನ್ನೂ ಮುಗಿಲಿಲ್ಲಪ್ಪ ಅಂತ ಮತ್ತೆ ಇವು ಉಪದೇಶ ಮಾಡ್ಲಿಕ್ಕೆ ಶುರು ಮಾಡುದು. ಮೊದಲೇ ಉಪದೇಶ ಮಾಡಬಾರ್ದ? ನಿಂದಿನ್ನೂ ಮುಗಿಲಿಲ್ಲ, ಹಗ್ಗ ತಗೊಳ್ಬೇಡ ಅಂತ ಮೊದಲೇ ಉಪದೇಶ ಮಾಡಬಾರ್ದ? ನಮ್ಗೆ ಗೊತ್ತಿಲ್ಲ ಅವನು ಮುಗಿಲಿಲ್ಲ ಅಂತ ಗೊತ್ತಿಲ್ಲ, ಮೊದಲು ಉಪದೇಶ ಮಾಡುವುದಿಲ್ಲ. ಹಗ್ಗ ತಗೊಂಡಾಗ ಹಗ್ಗ ತುಂಡಾಗಿ ಬಿದ್ದರೆ ಮತ್ತೆ ನಮಗೆ ಸುದ್ದಿ ಬಂದರೆ ಉಪದೇಶಕ್ಕೆ ನಾವು ಹೋಗ್ತೇವೆ. ದೊಡ್ಡ ವೇದಾಂತಿಗಳಂತೆ, ನಿಂದು ಪ್ರಾರಬ್ಧ ಇನ್ನೂ ಮುಗಿಲಿಲ್ಲಪ್ಪ, ಗೊತ್ತಾಗುದಿಲ್ಲ ಅವನಿಗೆ, ಗೊತ್ತಾಗಲಿಲ್ಲ ಹಗ್ಗ ತುಂಡಾದ್ರಿಂದ ಮುಗಿಲಿಲ್ಲ ಅಂತ ಅವರಿಗೆ ಗೊತ್ತಾಗುದಿಲ್ವಾ? ನಾವು ಹೇಳಬೇಕಾ, ಉಪದೇಶ ಮಾಡಬೇಕ ಪುನಃ? ಹಾಗಾದ್ರೆ ನಮ್ಮ ಉಪದೇಶ ಹೇಗಿರಬೇಕು ಗೊತ್ತಾ? ಮೊದಲೇ ಇರಬೇಕು ಉಪದೇಶ. ಅವ ಕೃತಿಗೆ ಇಳಿಯುವ ಮೊದಲೇ ನಮ್ಮ ಉಪದೇಶ ಇರಬೇಕು. ಸಾಯ್ಲಿಕ್ಕೆ ಪ್ರಯತ್ನ ಮಾಡಬೇಡ, ಇಷ್ಟು ಸಮಯ ತನಕ ನಿನಗೆ ಸಾವು ಬರುವುದಿಲ್ಲ, ಇಷ್ಟು ಸಮಯದಲ್ಲಿ ನಿನ್ನ ಕೊಡ ತುಂಬುವುದು, ಅಷ್ಟರ ತನಕ ಏನು ಮಾಡಿದ್ರು ಸಾಯುವುದಿಲ್ಲ ಅಂತಂದ್ರೆ ಅವಾಗ ಸ್ವಲ್ಪ ಅವನಾದ್ರೂ ಚೆನ್ನಾಗಿರ್ತಾನೆ. ಇಂಥ ತಾಕತ್ತು ಇರೋದು ಯಾರಿಗೆ? ಭೀಮನಿಗೆ ಮಾತ್ರ. ಆದ್ರಿಂದ ಭೀಮಸೇನ ಕೊಲ್ಲಿಕ್ಕೆ ಹೋಗಿಲ್ಲ. ಪುನಶ್ಚ ಪಾಪ ವೃದ್ಧಯೇ ಅಂತ ಈ ಸಂದರ್ಭದಲ್ಲಿ ಆಚಾರ್ಯ ಮುದ್ದರು ಕೊಟ್ಟಂತ ಮಾತು, ವೇದವ್ಯಾಸರು ಕೊಟ್ಟಂತ ಮಾತು, ಪಾಪ ತುಂಬಲಿಲ್ಲ ಆದ್ರಿಂದ ಭೀಮಸೇನ ಕೊಲ್ಲಿಕ್ಕೆ ಹೋಗಲಿಲ್ಲ. ಆದ್ರೆ ಮೇಲ್ನೋಟಕ್ಕೆ ಸಿಗತಕ್ಕಂತಹದ್ದು ಶಾಸ್ತ್ರಕಾರರು ಏನ್ ಹೇಳಿದ್ರು? ಮೇಲ್ನೋಟಕ್ಕೆ ಹೇಳಿದ್ದು ಹಿರಿಯರ ಮಾತಿಗೆ ಮನ್ನಣೆ ಕೊಟ್ಟು ಭೀಮಸೇನ ಕೂತ, ತಾನು ಕೊಲ್ಲಿಕ್ಕೆ ಹೋಗಿಲ್ಲ. ಸದ್ಯಕ್ಕೆ ಒಮ್ಮೆ ಸಭೆ ಮೌನ ಆಯಿತು. ಪುನಶ್ಚ ವಿಕರ್ತನಾತ್ಮಜ ಪ್ರಾಹ, ಕರ್ಣ ಪುನಃ ಮಾತಾಡ್ಲಿಕ್ಕೆ ಶುರು ಮಾಡಿದ. ಏನು ಮಾತು? ಬೇರೆ ಮಾತಿಲ್ಲ, ಮೊದಲನದ್ದೇ ಮಾತು. ಏನಂದ? ಪ್ರಯಾಹಿ ಭೂಭೃತಃ ನಹ ಗೃಹಂ ನ ಸಂತಿ ಪಾಂಡವಾಹ. ಕರ್ಣನ ಮಾತು, ಕರ್ಣನ ಬಾಯಿಂದ ಬಂದ ಮಾತು. ದ್ರೌಪದಿ ಪಾಂಡವರಿಲ್ಲ. ಪಾಂಡವರು ಯಾವಾಗ ದಾಸರು ಅಂತಾದರೂ ಪಾಂಡವರಿಗೆ ಅಸ್ತಿತ್ವ ಇಲ್ಲ, ಪ್ರತ್ಯೇಕ ಅಸ್ತಿತ್ವ ಇಲ್ಲ ಪಾಂಡವರಿಗೆ. ಎಷ್ಟಾದರೂ ದುರ್ಯೋಧನ ಆಳುಗಳಾಗಿ ಪಾಂಡವರಿನಿರುವುದು, ಸ್ವಂತಿಕೆ ಎನ್ನುವುದು ಪಾಂಡವರಿಗಿಲ್ಲ, ಆದ್ರಿಂದ ಪಾಂಡವರು ಇಲ್ಲ ಅಂತಲೇ ಅರ್ಥ. ಮತ್ತೆ ನೀನು ಪ್ರಯಾಹಿ ತ್ವಂ ನಹ ಭೂಭೃತ ಗೃಹಂ, ನಮಗೆ ರಾಜ ಇದ್ದಾನೆ ದುರ್ಯೋಧನ, ದುರ್ಯೋಧನ ಮನೆಗೆ ಹೋಗು. ಎರಡನೇ ಸಲ ಕರ್ಣ ಹೇಳತಕ್ಕಂತಹ ಮಾತು, ಗಚ್ಚ ತ್ವಂ ದುರ್ಯೋಧನಾಲಯಂ ನಸಂತಿ ಪಾಂಡವಾಹ, ಪಾಂಡವರು ಇಲ್ಲ ಅಂತ ಕರ್ಣ ಅಂದಾಗ ಎದ್ರಂತೆ ಇಬ್ರು ಭೀಮಾರ್ಜುನರು ಒಟ್ಟಿಗೆ ಎದ್ರಂತೆ. ಪಾಂಡವರು ಇಲ್ಲ ಅಂತಂದ ತಕ್ಷಣ ಇಬ್ರು ಎದ್ದು ನಿಂತರು. ಧರ್ಮರಾಜ ಕೈ ಹಿಡಿದು ಕೂಡಿಸಿದ. ಹೆಜ್ಜೆ ಹೆಜ್ಜೆಗೂ ಭೀಮಾರ್ಜುನರಲ್ಲಿ ಕರ್ತವ್ಯ ಪ್ರಜ್ಞೆ ಜಾಗೃತ ಆಗ್ತಾ ಇರುವಂತೆ ಹೆಜ್ಜೆ ಹೆಜ್ಜೆಗೂ ಧರ್ಮ ಅವನತಿ ಹತ್ರ ಹೋಗ್ತಾ ಇದೆ. ಕಲಿಯ ಪ್ರಭಾವ ಜಾಸ್ತಿ ಆದಂತೆ ಆದಂತೆ ಧರ್ಮ ಅವನತಿಯನ್ನು ಕಾಣುತ್ತೆ ಎನ್ನುವುದನ್ನು ದ್ವಾಪರ ಯುಗದ ಅಂತ್ಯದಲ್ಲಿ ಧರ್ಮರಾಜ ಮತ್ತು ದುರ್ಯೋಧನ ಇಬ್ರು ಆ ಪಗಡೆಯಾಟದ ಸಂದರ್ಭದಲ್ಲಿ ತೋರಿಸಿಕೊಟ್ರು. ನಾವೀಗ ಆಡೋದು ಮಾತಾಡ್ತಾ ಇದ್ದೇವಲ್ಲ, ಕಲಿಯುಗ ಬಂತು ಎಲ್ಲಿ ಕಡೆಯೂ ಧರ್ಮ ಇಲ್ಲ ಅಂತ ನಮ್ಮ ಮಾತು. ಯದ್ಯಪಿ ಕಲಿಯುಗ ಇನ್ನೂ ಬಂದಿಲ್ಲ, ಇನ್ನು ಸಂಧಿ ಕಾಲದಲ್ಲೇ ಇದ್ದೇವೆ ನಾವು. ಇನ್ನು ಕಲಿಯುಗದ ಸೂರ್ಯೋದಯ ಆಗಲೇ ಇಲ್ಲ, ಆಚೆ ಬೆಳಕೋ ಈಚೆ ರಾತ್ರಿಯೋ ಆ ಮಟ್ಟದಲ್ಲೇ ಇದ್ದೇವೆ. ಆವಾಗ ಯಾರೋ ಅಂದರು ಹಬ್ಬ ಅಂದರು, ಏನು ಈ ಹಂತದಲ್ಲಿ ಇಷ್ಟಾದರೆ ಇನ್ನು ಕಲಿಯುಗ ಶುರುವಾದರೆ ಹೇಗೆ ಅಂತ ಯಾರಿಗೆ ಗೊತ್ತು? ಅದರಿಂದ ಅದಕ್ಕಿಂತ ಮೊದಲೇ ಸತ್ತು ಹೋಗೋದು ಒಳ್ಳೇದು ಅಂತ ಮತ್ತೊಬ್ರು ಯಾರೋ ಅಂದರು. ಅದಕ್ಕಿಂತ ಸತ್ತು ಹೋದರೆ ಮತ್ತೆ ಪುನಃ ಬೇಗ ಹುಡುತ್ತೀಯ ಅಂತ ಮತ್ತೊಬ್ರು ಯಾರೋ ಅಂದರು. ಹಾಗಾದರೆ ಒಂದು ಕಲಿಯ ಆಕ್ರಮಣ ಆಯಿತು ಅಂತಂದರೆ, ಕಲಿ ತಾನು ಪಾದ ಬೆಳೆಸಿದ ಅಂತಂದರೆ, ಧರ್ಮ ಯಾರನ್ನೂ ಕೂಡ ಕರ್ತವ್ಯ ಮಾಡಲಿಕ್ಕೆ ಬಿಡುವುದಿಲ್ಲ ಎನ್ನುವುದಕ್ಕೆ ಧರ್ಮರಾಜ ಮತ್ತು ಭೀಮಾರ್ಜುನರು ಸಾಕ್ಷಿಗಳಾಗಿ ನಿಂತರು. ಕರ್ತವ್ಯ ಪ್ರಜ್ಞೆಯಿಂದ ಎದ್ದು ನಿಲ್ತಾ ಇದ್ದಾರೆ ಭೀಮಾರ್ಜುನರು, ಧರ್ಮರಾಜ ಏನು ಮಾಡ್ತಾ ಇದ್ದಾನೆ? ಕೂಡಿ ಅಂತ ಕೂತ್ಕೊಳಿಸ್ತಾ ಇದ್ದಾನೆ. ಹಿರಿಯರು ಏನು ಮಾಡ್ತಾ ಇದ್ದಾರೆ? ಭೀಷ್ಮಾದಿಗಳು ಕೂಡಿ ಅಂತ ಕೂತ್ಕೊಳಿಸ್ತಾ ಇದ್ದಾರೆ.
ನಾವು ನಿತ್ಯ ಸಮಾಜದಲ್ಲಿ ಕಾಣ್ತೇವಲ್ಲ, ಕಿರಿಯರು ಕರ್ತವ್ಯ ಮಾಡ್ತೇವೆ ಅಂತ ಎದ್ರು, ಭೀಮಾರ್ಜುನರು ಧರ್ಮದಕ್ಕಿಂತ ಕಿರಿಯರು, ಕರ್ತವ್ಯ ಮಾಡ್ತೇವೆ ಅಂತ ಎದ್ರು, ಹಿರಿಯರು ಕೂಡು ಅಂತ ಕೂತ್ಕೊಳಿಸಿದ್ರು. ಇದನ್ನು ಆಗಾಗಾಗ ನಾವು ಸಭೆಯಲ್ಲಿ ಹೇಳುವುದುಂಟು. ಮನೆಯಲ್ಲಿ ಏನಾದರೂ ಪುಟ್ಟ ಮಕ್ಕಳು, ಅವುಗಳಿಗೆ 7 ತುಂಬಿದಾಗಲೋ 8 ತುಂಬಿದಾಗಲೋ ತಂದೆ ತಾಯಿ ಹತ್ರ ಅಮ್ಮ ನನಗೆ ಉಪನಯನ ಮಾಡು, ನಾನು ಜಪ ಮಾಡ್ತೇನೆ ಅಂತಂದ್ರೆ ಅಪ್ಪ ಅಮ್ಮ ಏನಂತಾರೆ ಗೊತ್ತಾ? ಸುಮ್ಮನೆ ಕೂಡು. ಮೊನ್ನೆ ಗೃಹ ಪ್ರವೇಶ ಮಾಡಿದ್ದಷ್ಟೇ, ದುಡ್ಡೆಲ್ಲ ಖರ್ಚಾಯಿತು. ಮೊನ್ನೆ ಮಗಳಿಗೆ ಮದುವೆ ಮಾಡಿದ್ದಷ್ಟೇ, ಈಗೇನು ದುಡ್ಡಿಲ್ಲ. ಅದರಿಂದ ಹೇಗೂ ನಿನಗೂ ಮದುವೆ ಮಾಡಲಿಕ್ಕೆ ಉಂಟಲ್ಲ. ಇದು ಏನು? ಕಿರಿಯರು ಕರ್ತವ್ಯ ಪ್ರಜ್ಞೆಯಿಂದ ಎದ್ದು ನಿಂತಾಗ ಹಿರಿಯರು ಕೂಡು ಅಂತ ಕೂಡಿಸುವ ಕ್ರಮ. ಅಮ್ಮ ಏಕಾದಶಿ ಉಪವಾಸ ಮಾಡಲು, ತೆಪ್ಪಗೆ ಕೂಡು. ಕಿರಿಯರು ಕರ್ತವ್ಯದ ಪ್ರಜ್ಞೆಯಿಂದ ಎದ್ದು ನಿಂತಾಗ ಹಿರಿಯರು ತಟ್ಟಿ ಕೂತ್ಕೊಳ್ಳಿಸ್ತಕ್ಕಂಥ ಕ್ರಮ. ಭೀಮಾರ್ಜುನರು ಕರ್ತವ್ಯ ಪ್ರಜ್ಞೆಯಿಂದ ಎದ್ದು ನಿಂತಾಗ ಧರ್ಮರಾಜ ಕೂಡಿ ಅಂತ ಕೈ ಹಿಡಿದು ಜಗ್ಗಿದಾಗ ಕೂತರು. ಏನು ಅನಿವಾರ್ಯ? ಮಾಡುವಂತಿಲ್ಲ. ಹಿರಿಯರು ತಡೆ ಹಾಕ್ತಾ ಇದ್ದಾರೆ, ಮಾಡುವಂತಿಲ್ಲ. ಮಾಡಬೇಕಾದ್ರೆ ಏನು ಮಾಡಬೇಕಾಗುತ್ತೆ? ಹಿರಿಯರನ್ನು ಬಿಟ್ಟು ಬೇರೆ ಹೋಗಬೇಕಾಗುತ್ತೆ. ಕೂತರು ಭೀಮಾರ್ಜುನರು, ಕೂತರು. ಏನು ಮಾಡಿದ ದುರ್ಯೋಧನ ಈ ಸಂದರ್ಭದಲ್ಲಿ? ಏನು ಮಾಡಿದ? ಎರಡನೇ ಸಲ ಅಲ್ವೋ, ಒಮ್ಮೆ ಭೀಮ ಮಾತ್ರ ಎದ್ದು ನಿಂತಿದ್ದ, ಈಗ ಭೀಮಾರ್ಜುನರು ಎದ್ದು ನಿಂತರು. ಎರಡು ಸಂದರ್ಭದಲ್ಲಿಯೂ ಕೂಡ ಧರ್ಮರಾಜ ಕೂಡಿ ಕೂಡಿ. ನಾವು ಇದನ್ನೆಲ್ಲ ಆಲೋಚನೆ ಮಾಡಿದರೆ, ಒಂದು ದೈವ ಧರ್ಮರಾಜನನ್ನು ಅಣ್ಣನನ್ನಾಗಿ ಮಾಡಿದ್ದು ಎಷ್ಟು ಉತ್ತಮ. ಆದ್ದರಿಂದ ನಮಗೊಂದು ಇದರಿಂದ ಪಾಠ ಏನು ಗೊತ್ತಾ? ಪ್ರಾಯ ಎಷ್ಟೋ ಜನ ಮನೆಯಲ್ಲಿ ತಮ್ಮಂದಿರು ಎಣಿಸುವುದುಂಟು ಕಾಣುತ್ತೆ. ನಾನು ಮೊದಲು ಹುಟ್ಟಬಾರದಿತ್ತ? ಬಹಳಷ್ಟು ಮನೆಗಳಲ್ಲಿ ತಮ್ಮಂದಿರು, ಅಣ್ಣ ತಮ್ಮಂದಿರು ಇರುವಾಗ ತಮ್ಮಂದ್ರು ಕೆಲವು ಸ್ವಲ್ಪ ಪ್ರಾಯಶಃ ತಲೆಗೆ ಹೋಗುವುದುಂಟು ಕಾಣುತ್ತೆ. ನಾನೇ ಮೊದಲು ಹುಟ್ಟಬಾರದಿತ್ತ? ನಾನೇನು ಅಪ್ಪ ಅಮ್ಮನಿಗೆ ಹಿರಿಯ ಮಗನಾಗಿ ಹುಟ್ಟಬಾರದಿತ್ತ? ಆ ಆಲೋಚನೆ ಸುತರಾಂ ಕೂಡುದು. ಯಾವ ಆಲೋಚನೆ ಇಟ್ಟುಕೊಂಡು ದೈವ ನಮ್ಮನ್ನು ತಮ್ಮನನ್ನಾಗಿ ಮಾಡಿದೋ ಯಾರಿಗ ಗೊತ್ತು? ಜವಾಬ್ದಾರಿ ಹೊರಲಿಕ್ಕೆ ನಮಗೆ ತಾಕತ್ತಿಲ್ಲ ಅಂತ ಇಟ್ಟುಕೊಂಡೇ ದೈವ ನಮ್ಮನ್ನು ಚಿಕ್ಕವರನ್ನಾಗಿ ಮಾಡುತ್ತೆ. ಜವಾಬ್ದಾರಿ ಹೊರಲಿಕ್ಕೆ ತಾಕತ್ತುಳ್ಳವ ಚೆನ್ನಾಗಿರ್ತಾನೆ ಅಂತ ಆಲೋಚನೆ ಇಟ್ಟುಕೊಂಡೇ ದೈವ ಅವನನ್ನು ಮನೆಯಲ್ಲಿ ಹಿರಿಯನನ್ನಾಗಿ ಮಾಡುತ್ತೆ. ನಮ್ಗೆ ಗೊತ್ತಾಗಿರುವುದಿಲ್ಲ ಅದಷ್ಟೇ. ನಾಳೆ ಒಂದು ಪ್ರಸಂಗದಲ್ಲಿ ಅಬ್ಬ ನಾನು ತಮ್ಮನಾಗಿ ಹುಟ್ಟಿದ್ದೆ, ಒಳ್ಳೆಯದಾಯಿತು ಅಂತ ನಮ್ಮ ಬಾಯಿಯಲ್ಲೇ ಬರಿಸುವಂತೆ ದೈವ ಮಾಡುತ್ತೆ. ಆ ದೃಷ್ಟಿಯಲ್ಲಿ ಈಗ ಧರ್ಮರಾಜನನ್ನು ಹಿರಿಯನನ್ನಾಗಿ ಮಾಡಿದೆ ದೈವ, ಭೀಮನನ್ನು ಕಿರಿಯನನ್ನಾಗಿ ಮಾಡಿದೆ. ಅಕಸ್ಮಾತ್ ಭೀಮನೇ ಹಿರಿಯನಾಗಿದ್ದರೆ ದುರ್ಯೋಧನ ದೇವರಿಗೆ ಅಪಮಾನ ಮಾಡುವಾಗ ಭೀಮಸೇನ ಎದ್ದು ಹೋಗಿ ಚಚ್ಚಲೇಬೇಕು. ಚಚ್ಚಿಲ್ಲ ಭೀಮಸೇನಿಗೆ ದೋಷ. ಚಚ್ಚಿ ಕೊಂದ್ರೆ ಪಾಪದ ಕೊಡ ತುಂಬುವುದಕ್ಕಿಂತ ಮೊದಲೇ ಕೊಂದಂತೆ. ಎರಡು ರೀತಿಯಲ್ಲಿ ಭೀಮನಿಗೆ ದೋಷ ಬರುವ ಪ್ರಸಂಗ ಇರುತ್ತೆ. ದೋಷೋ ಭವೇತ್ ಉಭಯತಃ. ಅದಕ್ಕೆ ದೈವ ಏನು ಮಾಡಿತು? ಈ ತಂಟೆ ಬೇಡ ಅಂತ ಧರ್ಮರಾಜನ ಹಿರಿಯರನ್ನಾಗಿ ಮಾಡಿತು. ನಾನು ನಿನ್ನೆ ಅಂದಂತೆ ಧರ್ಮರಾಜನಿಗೆ ಹೇಗೂ ದೋಷಗಳನ್ನು ತೆಗೆದುಕೊಂಡ ಅಭ್ಯಾಸ ಇದೆ. ಆದ್ರಿಂದ ಅವನನ್ನು ಹಿರಿಯನನ್ನಾಗಿ ಮಾಡಿತು. ತಡದ ಭೀಮಸೇನ ಕರ್ತವ್ಯದ ಪ್ರಜ್ಞೆಯಿಂದ ಎದ್ದ ಭೀಮನನ್ನು ತಡದ ಯಾರು? ಧರ್ಮರಾಜ. ಯಾರ ತಲೆ ಮೇಲೆ ಬಂತು? ಧರ್ಮರಾಜನ ತಲೆ ಮೇಲೆ ಬಂತು. ಅವಾಗ ನಮ್ಗೆ ಸ್ವಲ್ಪ ಮನೆಯಲ್ಲಿ ಇರಲಿಯಪ್ಪ ಹಿರಿಯರು ಅಂತ ಒಮ್ಮೆ ತೋರುತ್ತಲ್ಲ. ಯಾಕೆ? ಎಂಥದ್ದ ಆಗು ಹೋಗುಳಿಗೂ ತಲೆ ಕೊಡ್ಲಿಕ್ಕೆ ಅವರಿದ್ದಾರೆ, ನಮ್ಗೆ ಯಾಕೆ ಉಸಾಬರಿ? ಹಾಗಾದ್ರೆ ಒಂದು ಮನೆಯಲ್ಲಿ ನಾವು ನೆಮ್ಮದಿಯಿಂದ ಇರಬೇಕಾ, ನಿಶ್ಚಿಂತೆಯಿಂದ ಇರಬೇಕಾ? ಆ ಮನೆಯಲ್ಲಿ ನಾವು ಕಿರಿಯರಾಗಿದ್ರೆ ನಮ್ಗೆ ನಿಶ್ಚಿಂತೆ ಜಾಸ್ತಿ. ಎಷ್ಟೆಷ್ಟು ಕಿರಿತನ ಇರುತ್ತೋ ಅಷ್ಟು ಕಿರಿಕಿರಿ ತಪ್ಪುತ್ತೆ. ಇಲ್ಲದ್ರೆ ಪ್ರತಿಯೊಂದಕ್ಕೂ ನಾವೇ ತಲೆ ಕೊಡಬೇಕಾಗುತ್ತೆ. ನಾನು ಎಷ್ಟು ನಿಶ್ಚಿಂತೆಯಿಂದ ಇದ್ದೇನೆ ಗೊತ್ತಾ? ಏನು ಸ್ವಾಮಿ? ಅಲ್ಲ, ಇಷ್ಟೆಲ್ಲ ಅನಾಹುತ ಅಧ್ವಾನ, ನಿಮ್ಮನ್ನು ಹಿಡಿತಾರಂತೆ, ಸೆರೆಮನೆಗೆ ತಳ್ಳುತ್ತಾರಂತೆ, ಪತ್ರಿಕೆಯಲ್ಲಿ ದಿವಸ ಬರ್ತಾನೆ ಉಂಟು, ನೀವು ಗಡದ್ದಾಗಿ ನಗುತ್ತಾ ನಗುತ್ತಾ ಇದ್ದೀರಲ್ಲ. ಹೌದು, ನನಗೆ ಗುರುಗಳಿದ್ದಾರೆ, ಹಿರಿಯರಿದ್ದಾರೆ, ಅದನ್ನು ನಿಶ್ಚಿಂತೆ. ಏನು ಬಂದರೂ ಕೂಡ ಅದನ್ನು ಪರಿಹಾರ ಮಾಡಲಿಕ್ಕೆ ಇದ್ದಾರೆ, ನನಗೆ ಹಿರಿಯರಿದ್ದಾರೆ, ನಾನು ಯಾಕೆ ತಲೆ ಬಿಸಿ ಮಾಡಿಕೊಳ್ಳಬೇಕು? ನಾನು ನಿಶ್ಚಿಂತೆ. ಆದ್ರಿಂದ ನನ್ನ ಹತ್ರ ಬಂದು ಎಲ್ಲ ತುಂಬ ಜನ ಕೇಳಿದ್ದುಂಟು. ಅಲ್ಲ, ಏನು ನಿಮ್ಮನ್ನು ಹಿಡಿತಾರೆ ಅಂತ? ಹಿಡೀಲಿ. ಅಲ್ಲ, ನೀವು ಸರಿ ಮನೆಗೆ, ನನಗೆ ಗುರುಗಳಿದ್ದಾರೆ. ಅಲ್ಲೋ, ಮನೆಯಲ್ಲಿ ಪ್ರಾಯಶಃ ಮಕ್ಕಳು, ಚಿಕ್ಕ ಮಕ್ಕಳು ಮನ ಮುಖದಲ್ಲಿ ಎಷ್ಟು ಆನಂದ ತಂದುಕೊಳ್ತಾರೋ ಅಷ್ಟು ಆನಂದ ಹಿರಿಯರಿಗಿಲ್ಲ. ಏನಾದರೂ ಸಮಸ್ಯೆ ಇದ್ದೇ ಇರುತ್ತೆ. ಮಕ್ಕಳ ಸಮಸ್ಯೆ ತಂದು ಹಾಕುವುದು, ಹಿರಿಯರು ಪರಿಹಾರ ಮಾಡುವುದು.
ಮಕ್ಕಳು ಸಮಸ್ತಂದು ಹಾಕಿ ನೆಮ್ಮದಿಯಿಂದ ಇರ್ತಾರೆ. ಆದ್ದರಿಂದ ಭೀಮಸೇನನ ಮೂಲಕ ಭಗವಂತ ಸಮಾಜಕ್ಕೆ ತೋರಿಸಿಕೊಟ್ಟ ಪಾಠ, ಮನೆಯಲ್ಲಿ ನಾವು ಎಷ್ಟು ಕಿರಿಯರಾಗಿರ್ತೇವೋ ಅಷ್ಟು ನಮಗೆ ಆನಂದ ಹೆಚ್ಚು. ಆ ದೃಷ್ಟಿಯಿಂದ ಭೀಮನಿಗೆ ಹೆಚ್ಚಿನ ಆನಂದ ಕೊಡುವ ಸಲುವಾಗಿ ದೈವ ಧರ್ಮರಾಜನ ಹಿರಿಯನನ್ನಾಗಿ ಮಾಡಿ ಎಲ್ಲದಕ್ಕೂ ಕೂಡ ಧರ್ಮರಾಜನ ಕಡೆ ಬೆರಳು ತೋರಿಸುವಂತೆ ದೈವ ಮಾಡಿತು. ಭೀಮನ ಕಡೆ ಯಾರೂ ಬೆರಳು ತೋರಿಸಿ, ಯಾಕೆ ಅವ ಕಿರಿಯವ ಅಂತ. ಇದೊಂದು ನೀತಿ ನಮಗೆ ಸಮಾಜದಲ್ಲಿ ಬರಬೇಕಾಗುತ್ತೆ. ಆದ್ದರಿಂದ ದೈವ ನಮ್ಮನ್ನು ಯಾವ ರೀತಿ ಸೃಷ್ಟಿ ಮಾಡಿದೋ ಅದಕ್ಕೆ ಅನುಗುಣವಾಗಿ ನಮ್ಮ ಜೀವನವೇ ನಮಗೆ ಮುಖದಲ್ಲಿ ಆನಂದವನ್ನು ತಂದುಕೊಡತಕ್ಕದ್ದು. ನಾನು ಹಾಗಾಗಬಾರ್ದಿತ್ತ, ಹೀಗಾಗಬಾರ್ದಿತ್ತ ಅನ್ನತಕ್ಕಂಥ ವಿಚಾರ ಜೀವನದಲ್ಲಿ ಕೂಡುದು ಎನ್ನುವುದು ಭೀಮ ಮತ್ತು ಧರ್ಮರಾಜರ ಅಣ್ಣ ತಮ್ಮಂದಿರ ಭಾವನೆಯಿಂದ ತಿಳ್ಕೊಳ್ಬೇಕು. ಇಷ್ಟಾದಾಗ ಕರ್ಣ ಹೇಳಿದಾಗ ಇಬ್ಬರು ಎದ್ದು ನಿಂತರು, ಕೂತ್ಕೊಳ್ಳಿಸಿದ ಧರ್ಮರಾಜ. ತತೋಹ ನಿಷಣ್ಣಯೋಹೋ ತಯೋಹೋ ಸುಯೋಧನ ವಚ ಅಬ್ರವೀತ್. ಒಂದು ಮಾತ್ರ ಕೃತಿಯಲ್ಲಿ ತೋರಿಸಿದ್ದು ಬಿಟ್ಟರೆ ಮತ್ತೆ ಎಲ್ಲ ದುರ್ಯೋಧನ ಬಾಯಿಂದ ಅಂದದ್ದು ಅಂದ. ದುಶ್ಯಾಸನ ಯಶಾಂ ದಾಸಾನಾಂ ವಾಸಾಂಸಿ ವ್ಯಾಪಾಕುರು. ಪಾಂಡವರು ದಾಸರಾಗಿದ್ದಾರೆ, ಅವರು ಹುಟ್ಟದ್ದು ಪೀತಾಂಬರ, ರಾಜ ಅಂಬರ ಹುಟ್ಟಿದ್ದಾರೆ, ದಾಸರಾಗಿದ್ದಾರೆ. ಅವರ ವೇಷಭೂಷಣಕ್ಕೂ ಅವರ ಚರ್ಯೆಗೂ ಸರಿ ಇಲ್ಲ. ಅವರು ದಾಸರು. ದಾಸರಿಗೆ ಬೇಕಾದ ವಸನ ಬೇರೆ ಉಂಟು, ಅವರ ಪೀತಾಂಬರ ಕಸಿದುಕೋ ಅಂತಂದಾಗ ದುಶ್ಯಾಸನ ಹೋದ, ಕೊಡಿ ಬಟ್ಟೆ ಅಂದ. ಪಾಂಡವರು ಉಟ್ಟ ಬಟ್ಟೆಯನ್ನು ತೆಗೆದುಕೊಟ್ರು. ನಾರುಡೆ ಉಟ್ರು ತೇ ಚರ್ಮ ವಸನಾಹ ಭೂತ್ವ ನಿಷೇಧು ಕ್ಷಮಾಯಾಂತೆ ಕ್ಷಮಾಂ ಆಲಂಬ್ಯ ವಿಸ್ತೃತಾಂ. ಏನು ತಾಳ್ಮೆ, ವೇದವ್ಯಾಸ್ತಿಯವರಂತಾರೆ, ಎಂತಹ ತಾಳ್ಮೆ ಪ ಈ ಪಾಂಡವ. ಭುಜದಲ್ಲಿ ಬಲ ಇದ್ದರೂ ಕೂಡ ಅದನ್ನು ಹಾಗೆಯೇ ಮುಚ್ಚಿಟ್ಟು ತಾವು ಸಭೆಯ ಕೊನೆಯಲ್ಲಿ ಕೂತಿದ್ದಾರೆ. ಏನು ತಾಳ್ಮೆ ಅಪ್ಪ ಅಂತ ವೇದವ್ಯಾಸ ದೇವರೇ ಸ್ವಯಂ ಒಂದು ಉದ್ಗಾರ ತೆಗರು. ನಿಷೇಧು ಕ್ಷಮಾಯಾಹ ಅಂತೆ, ಕ್ಷಮ ಅಂದ್ರೆ ಸಭೆ, ಅದೇ ಕ್ಷಮ ಅಂತ ಶಬ್ದ ಪ್ರಯೋಗ ಮಾತ್ರ ಮಾಡಿ, ಯದ್ಯಪಿ ಸಭೆ ಅಲ್ಲ ಸಂತೆ. ಸಭೆಗೆ ಇನ್ನೊಂದು ಹೆಸರು ಕ್ಷಮ ಅಂತ. ಯಾಕೆ ಗೊತ್ತಾ, ಏನು ಅಧ್ವಾನ ನಡೆದ್ರೂ ಕೂಡ ರಂಪಾಟ ಮಾಡದೇ ಇರುವುದೇ ಕ್ಷಮ. ಅಲ್ಲಿ ಸಹನೆ ತೋರಿಸ್ಬೇಕು. ಸಭೆ ಅಂತಾದ ಮೇಲೆ ಸಭ್ಯತೆ ಬೇಕು. ಸಭ್ಯತೆ ಬೇಕು ಅಂತಂದ್ರು ತಾಳ್ಮೆ ಬೇಕು ಅಂತಂದ್ರು ಒಂದೇ ಅರ್ಥ, ತಾಳ್ಮೆ ಅಂತಂದ್ರು ಕ್ಷಮ ಅಂದ್ರು ಒಂದೇ ಅರ್ಥ. ಆದ್ದರಿಂದ ಸಭೆಯನ್ನು ಕ್ಷಮಾ ಎಂಬ ಶಬ್ದದಿಂದ ಹಿರಿಯರು ಕರೆದಿದ್ದಾರೆ. ಸದ್ಯ ಈಗ ಇದನ್ನು ಕ್ಷಮಾ ಎಂಬ ಶಬ್ದದಿಂದ ಕರೆದ್ರು. ಯಾಕೆ ಗೊತ್ತಾ, ಪಾಂಡವರು ಮಾತ್ರ ತಾಳ್ಮೆ ತೋರಿಸಿದ್ರಿಂದ. ಒಂದು ಪಕ್ಷ, ಕನಿಷ್ಠ ಪಕ್ಷ, ಎರಡು ಪಕ್ಷದವರು ತಾಳ್ಮೆ ತೋರಿಸ್ಬೇಕಪ್ಪ, ಸತ್ತು ಹೋಗ್ಲಿ. ಒಂದು ಪಕ್ಷದವರಾದರೂ ತಾಳ್ಮೆ ತೋರಿಸ್ಬಾರ್ದ, ಇದ ಬಗ್ಗದಾಟೆ ಮಾಡಿದಂತ ಇವನು ಹೋ ಅನ್ನೋದು, ಇವ ಹೋ ಅಂತ ಅವನು ಹೊಂದು, ಕೊನೆಗೆ ಸಭೆ ಮುಂದೂಡುದು ಅಷ್ಟೇ. ನಮ್ಮ ನಿಮ್ಮ ಸಂಬಳ ತಿನ್ನೋದು ಅಷ್ಟರಲ್ಲೇ ಮುಗಿದು ಹೋಯ್ತು. ಏನು ತೀರ್ಮಾನನೂ ಇಲ್ಲ, ಇನ್ ಪ್ರಶ್ನೆನೂ ಇಲ್ಲ, ಉತ್ತರನೂ ಇಲ್ಲ. ಕೊನೆಗೆ ಇನ್ನು ಅಧಿವೇಶನ ಮುಗಿಲಿಕ್ಕೆ ಒಂದು ದಿವಸ ಉಂಟು ಅಂತದ, ಇವ ಪಟ ಪಟ ಪ್ರಶ್ನೆ ಕೇಳಿದ, ತಟ ಪಟ ಉತ್ತರ ಕೊಟ್ಟ, ಮುಗಿದು ಹೋಯಿತು. ಅಲ್ಲಿ ವಿಚಾರ ಗಿಚಾರ ಎಂಥದ್ದು ಇಲ್ವೇ ಇಲ್ಲ. ಮೊದಲಿನ 40 ದಿವಸ ಎಷ್ಟು, 40 ದಿವಸನು 45 ದಿವಸನು ನಡೆಯುತ್ತೆ ಕಾಣುತ್ತೆ. 44 ದಿವಸನು ಕೋಲಾಹಲ ರಂಪಾಟ, 45ನೇ ದಿವಸ ಅಷ್ಟೂ ಪ್ರಶ್ನೆಗಳು ಬಂತು, ಅಷ್ಟೂ ಪ್ರಶ್ನೆಗಳಿಗೆ ಉತ್ತರ ತೀರ್ಮಾನ ಆಯಿತು. ಹಾಗೆ 44 ದಿವಸ ಮಾಡಿದ್ದೇನು, ನಮ್ಮ ನಿಮ್ಮ ಸಂಬಳ ತಿಂದದ್ದಷ್ಟೇ, ಮತ್ತೇನಿಲ್ಲ. ಒಂದು ಪಕ್ಷದವರಿಗಾದರೂ ತಾಳ್ಮೆ ಬೇಡುವ, ಒಂದು ಪಕ್ಷದವರಾದರೂ ಸಹನೆ ಮಾಡಿಕೊಂಡ್ರೆ ಒಂದು ಕೈಯಿಂದ ಬಡಿದ್ರೆ ಏನು ಶಬ್ದ ಬರುತ್ತೆ, ಸ್ವಲ್ಪ ಗಲಾಟೆ ಮಾಡ್ತಾರೆ, ತೆಪ್ಪಗಾಗ್ತಾರೆ. ಇದು ಅವರು ಗಲಾಟೆ ಮಾಡೋದು, ಇವರು ತುಪ್ಪ ಹೊಯ್ಯುವುದು ಅಂತಂದಾಗ ಗಲಾಟೆ ಜೋರಾಗುತ್ತೆ. ಪ್ರಕೃತಿ ಇದಕ್ಕೆ ಕ್ಷಮ ಅಂತ ಯಾಕೆ ಹೆಸರು ಬಂತು ಗೊತ್ತಾ, 5 ಜನ ಪಾಂಡವರಾದರೂ ತಾಳ್ಮೆಯಿಂದ ಕೂತಿದ್ದಾರೆ, ಆದ್ದರಿಂದ ಕ್ಷಮ ಅಂತ ಹೆಸರು ಬಂತು. ಧರ್ಮರಾಜ ತಡೆದಾಗ ಭೀಮಾರ್ಜುನರು ತಾಳ್ಮೆಯಿಂದ ಕೂತರು, ಆದ್ದರಿಂದ ಕ್ಷಮ ಅಂತ ಹೆಸರು ಬಂತು. ಆ ಸಭೆಯ ಕೊನೆಯಲ್ಲಿ ಅವರು ಕ್ಷಮಾಂ ವಿಸ್ತೃತಾಂ ಕ್ಷಮಾಂ ಆಲಂಬ್ಯ ಉಪಾವಿಷು, ಭಾರಿ ತಾಳ್ಮೆಯಿಂದ ಪಾಂಡವರು ತಾವು ಉಟ್ಟ ಬಟ್ಟೆಯನ್ನು ಕೊಟ್ಟು ನಾರುಡೆಯನ್ನು ಉಟ್ಟು ಸಭೆಯ ಕೊನೆಯಲ್ಲಿ ಪಾಂಡವರು ಕೂತಿದ್ದಾರೆ. ಇದು ದಾಸತ್ವವನ್ನು ವಹಿಸಿಕೊಂಡ್ರೆ ಎಂಥ ಪ್ರಸಂಗ ಬರುತ್ತೆ ಎನ್ನುವುದನ್ನು ತೋರಿಸಿಕೊಟ್ಟು. ಅದಕ್ಕೆ ಹಿರಿಯರಂದ್ರು, ಎಂಥ ಪ್ರಸಂಗ ಬಂದರೂ ಕೂಡ ನರದಾಸನಾಗಬೇಡ, ಹರಿದಾಸನಾಗ.
ನಮಗೆ ಜೀವನದಲ್ಲಿ ನರದಾಸರಾದದ್ದಕ್ಕೆ ಇಂಥ ಪ್ರಸಂಗ ಬರುತ್ತೆ, ಏನೇನೇನೇನೋ ಮಾಡತಕ್ಕಂಥ ಪ್ರಸಂಗ ಬರುತ್ತೆ, ನಮ್ಮ ಜೀವನವನ್ನೇ ಮಾರಿಕೊಳ್ಳುವ ಪ್ರಸಂಗ ಬರುತ್ತೆ ನರದಾಸರಾದಾಗ. ಆದ್ದರಿಂದ ಪಾಂಡವರು ತೋರಿಸಿಕೊಟ್ರು, ನರದಾಸರಾಗಕೂಡದು, ದುರ್ಯೋಧನ ದಾಸರಾಗಕೂಡದು, ಹರಿದಾಸರಾಗಬೇಕು ಎನ್ನತಕ್ಕಂಥ ಒಂದು ನೀತಿಯನ್ನು ತೋರಿಸ್ತಾ ಪಾಂಡವರು ಆ ಕ್ಷಮೆಯ ಆ ಸಭೆಯ ಮೂಲೆಯಲ್ಲಿ ಕೂತಿದ್ದಾರೆ ಎಂಬ ಧೃತರಾಷ್ಟ್ರನ ಮನೆಯ ಅಂಗಳದಲ್ಲಿ ಪಗಡೆ ಆಟ ನಡೆದಿದೆ. ಪಾಂಡವರು ಸೋತ ಹಂತಕ್ಕೆ ಬಂದಾಗಿದೆ. ಪಗಡೆ ಆಟ ಆಡುವಾಗ ಉಟ್ಟುಕೊಂಡಿರುವ ಬಟ್ಟೆಯನ್ನು ಕೂಡ ಬಿಚ್ಚಿಟ್ರು. ಅದರಲ್ಲಿಯೂ ಕೂಡ ಪಗಡೆಯಾಟದ ದುರ್ವಾಸನೆ ಸೇರಿಕೊಂಡಿರಬಹುದು ಅಂತ. ತೇ ಚರ್ಮ ವಸನಾಹ ಭೂತ್ವ ತಾನ್ ಅಶಿಷ್ಟಾನ್ ಪ್ರಕಾಶ್ಯ ಕ್ಷಮಾಯಾಂತೆ ನಿಷೇಧು ಕ್ಷಮಾಂ ಆಲಂಬ್ಯ ವಿಸ್ತೃತ ಅಂತ. ತಾನ್ ಅಶಿಷ್ಟಾನ್ ಪ್ರಕಾಶ್ಯ ಅಂತ ಒಂದು ಶಬ್ದ ಪ್ರಯೋಗ ಮಾಡ್ತಾರೆ ಈ ಸಂದರ್ಭದಲ್ಲಿ ಆಚಾರ್ಯರು. ಪ್ರಾಯಶಃ ಉದ್ದೇಶ ಅದೇ ಇದ್ದಿರಬಹುದು. ಉಟ್ಟ ಬಟ್ಟೆಯನ್ನು ಬಿಚ್ಚಿಡುವ ಮೂಲಕ ಸಾಮಾನ್ಯವಾಗಿ ಸ್ವಲ್ಪ ಮಡಿವಂತರ ಮನೆಯಲ್ಲಿ ಈಗಲಂತಹ ಕಾರ್ಯಕ್ರಮ ಇದೆ. ತಾವು ವಾಹನದಲ್ಲಿ ದೊಡ್ಡ ದೊಡ್ಡ ವಾಹನದಲ್ಲಿ ಎಲ್ಲರ ಜೊತೆ ಹೋಗತಕ್ಕಂಥ ಒಂದು ಪ್ರಸಂಗ ಬಂದರೆ ಇವನು ವಾಹನ ಹತ್ತಿದ್ದಾನೆ ಕೂತಿದ್ದಾನೆ, ಮಧ್ಯದಲ್ಲಿ ಬೇರೆ ಬೇರೆ ಯಾರೋ ಎಲ್ಲ ಹತ್ತಿದ್ರು, ಹೋದ ತನ್ನ ಕೆಲಸ ಮುಗಿಸಿದ ತಿರುಗಿ ಮನೆಗೆ ಬಂದ, ಮನೆಗೆ ಬಂದವನು ಆ ಉಟ್ಟುಕೊಂಡ ಬಟ್ಟೆಯನ್ನು ಹಾಗೆ ಬಿಚ್ಚಿ ಬೇರೆ ಇಡ್ತಾನೆ. ಈಗಲೂ ಕೆಲವು ಮನೆಗಳಲ್ಲಿ ಉಂಟು, ಹಳ್ಳಿಯ ಮನೆಗಳಲ್ಲಿ ಮಕ್ಕಳು ಶಾಲೆಗೆ ಹೋಗುತ್ತಾವಲ್ಲ, ಶಾಲೆಗೆ ಹೋಗಿ ತಿರುಗಿ ಬಂದಾಗ ಆ ಬಟ್ಟೆಯನ್ನು ಮನೆಯಲ್ಲಿದ್ದಂತಹ ಬಟ್ಟೆಗಳ ಒಟ್ಟಿಗೆ ಮಿಶ್ರ ಮಾಡಲಿಕ್ಕೆ ಬಿಡುವುದಿಲ್ಲ, ಅದನ್ನು ಪ್ರತ್ಯೇಕ ಇಡಿಸ್ತಾರೆ. ಗ್ರಹಣ ಕಾಲದಲ್ಲಿ ಉಂಟಲ್ಲ, ಉಂಟಲ್ಲ ಅಂದ್ರೆ ಉಂಟು ಅಂತ ಹೇಳಿದ್ರೆ ಗೊತ್ತಾಗುತ್ತೆ ಅಂದ್ರೆ ಯಾರು ಏನು ಅಂತ. ಗ್ರಹಣ ಆರಂಭ ಆಗಿ ಮುಗಿಯುವ ತನಕ ನಾವೇನು ಬಟ್ಟೆ ಉಟ್ಟುಕೊಂಡಿಟ್ಟಿರ್ತೇವಲ್ಲ, ಅದರಿಂದ ಜಪ ತಪ ಎಲ್ಲ ಮಾಡ್ತೇವಲ್ಲ, ಗ್ರಹಣ ಮುಗಿಯುವ ಹಂತ ಬಂದಾಗ ಆ ಬಟ್ಟೆಯನ್ನು ಬಿಚ್ಚಿಟ್ರೆ ಆ ಬಟ್ಟೆಯನ್ನು ಬೇರೆ ಬಟ್ಟೆ ಜೊತೆಗೆ ಮಿಶ್ರ ಮಾಡಬಾರದು. ಮತ್ತೆ ಬಟ್ಟೆ ಉಟ್ಟುಕೊಂಡಂತೇನೆ ಗ್ರಹಣ ಮುಗಿಯುವ ಸಂದರ್ಭದಲ್ಲಿ ಹೋಗಿ ಸ್ನಾನ ಮಾಡಬೇಕು ಅಂತ. ಅದಕ್ಕೊಂದು ಗ್ರಹಣದ ಕರಿ ಅಂತಂದ್ರು, ಗ್ರಹಣದ ಮಸಿ ಅಂತಂದ್ರು. ಅಂತೂ ಈ ಕ್ರಮಗಳು ಈಗಲೂ ಹಳ್ಳಿಗಳಲ್ಲಿ ಬಹಳಷ್ಟು ಕಡೆಗಳಲ್ಲಿ ನಡೆದುಕೊಂಡು ಬಂದದ್ದು ಉಂಟು. ಅದೇ ರೀತಿಯಲ್ಲಿ ಯಾವ ಬಟ್ಟೆಯನ್ನು ಉಟ್ಟುಕೊಂಡು ಪಾಂಡವರು ಈ ದಿವಸ ಪಗಡೆ ಆಡಿದ್ದಾರೋ, ಪಗಡೆ ಆಟದಲ್ಲಿ ಪಾಂಡವರು ಸೋತಿದ್ದಾರೋ, ಎಲ್ಲವನ್ನು ಕಳ್ಕೊಂಡಿದ್ದಾರೋ, ಜೊತೆಯಲ್ಲಿ ಉಟ್ಟ ಬಟ್ಟೆಯನ್ನೂ ಕೂಡ ಕಳಚಿಟ್ಟು ತಾನ್ ಅಶಿಷ್ಟಾನ್ ಪ್ರಕಾಶ್ಯ, ಇದು ಅಶಿಷ್ಟರ ಅಶಿಷ್ಟತೆ ಈ ಬಟ್ಟೆಯಲ್ಲಿ ಸೇರಿಕೊಂಡಿದೆ. ಆದ್ದರಿಂದ ಈ ಬಟ್ಟೆ ಸಮೇತ ಹೆಚ್ಚಿನ ದೋಷಗಳೆಲ್ಲ ಬರುವುದು ವಸ್ತ್ರದಿಂದಾಗಿಯೇ. ಪ್ರಾಣಿಗಳಲ್ಲಿ ಇಲ್ಲದೇ ಇರತಕ್ಕಂತಹ ಕೆಲವು ದೋಷ ಮನುಷ್ಯ ಪ್ರಾಣಿಯಲ್ಲಿ ಕಾಣಲಿಕ್ಕೆ ಏನು ಕಾರಣ ಗೊತ್ತಾ? ಈ ಶರೀರವೆಂಬ ಬಟ್ಟೆ ಬಂದದ್ದಕ್ಕೆ. ಮತ್ತೇನು, ಪ್ರಾಣಿಗಳ ಶರೀರದಲ್ಲಿ ಅಸೂಯೆ ಎನ್ನತಕ್ಕಂಥದ್ದಿಲ್ಲ, ಮತ್ಸರ ಎನ್ನತಕ್ಕಂಥದ್ದಿಲ್ಲ, ಯಾಕೆ ಅವುಗಳ ಬಟ್ಟೆ ಅಂತಹದ್ದು. ಈ ಮನುಷ್ಯ ಪ್ರಾಣಿ ಇಂತಹ ಬಟ್ಟೆ ತೊಟ್ಟಿದ್ದಾನಲ್ಲ, ಮಾನವ ಶರೀರ ಎಂಬ ಬಟ್ಟೆ ತೊಟ್ಟಿದ್ದಾನಲ್ಲ, ಅದರಿಂದ ಈ ಬಟ್ಟೆಗೆ ಅನುಗುಣವಾಗಿ ಮತ್ಸರ ಎನ್ನತಕ್ಕಂಥದ್ದು ಅದರ ಜೊತೆಗೆ ಬಂತು. ಹಾಗಾದರೆ ಮತ್ಸರವನ್ನು ಬಿಡಬೇಕಾದ್ರೆ ಏನು ಮಾಡಬೇಕು? ಮಾನವ ಶರೀರ ಎಂಬ ಬಟ್ಟೆಯನ್ನು ಬಿಡಬೇಕಷ್ಟೇ. ಸಾಯುವ ತನಕ ಮತ್ಸರ ಬಿಡುವುದಿಲ್ಲ, ಸತ್ತ ಮೇಲೆ ಬಿಟ್ಟ, ಯಾಕೆ ಬಟ್ಟೆ ಹೋಯಿತು ಬಿಟ್ಟು ಬಿಟ್ಟ ಅಂತ. ಹಾಗಾದರೆ ಎಲ್ಲ ಹೆಚ್ಚಿನದ್ದು ನಮಗೆ ವಸ್ತ್ರಕ್ಕೆ ಸಂಬಂಧಪಟ್ಟು ಬಟ್ಟೆಗಳಿಗೆ ಸಂಬಂಧಪಟ್ಟು ಬರುವುದು ಅಂತುಂಟು. ಆ ದೃಷ್ಟಿಯಿಂದ ಪಾಂಡವರು ತಾವು ಉಟ್ಟಂತಹ ಬಟ್ಟೆಯನ್ನು ಬಿಚ್ಚಿಟ್ಟು ಅದು ಕೂಡ ದುರ್ಯೋಧನನಿಗೆ, ದುರ್ಯೋಧನನ ಕಶ್ಮಲದಿಂದ ಕೂಡಿದ ಬಟ್ಟೆ ಇದು ಎನ್ನುವ ಭಾವನೆಯಿಂದ ಆ ಬಟ್ಟೆಯನ್ನು ಕೂಡ ಬಿಚ್ಚಿಟ್ಟು ಚರ್ಮವಸನಾ ಭೂತ್ವ ಕ್ಷಮಾಯಾಂತೆ ನಿಷೇಧು. ತಾವು ಎಲ್ಲೋ ಒಂದು ಮೂಲೆಯಲ್ಲಿ ಹೋಗಿ ತುಂಬಾ ತಾಳ್ಮೆ ತಾಳ್ಮೆ ತಾಳ್ಮೆಯಿಂದ ಪಾಂಡವರು ಕೂತಿದ್ರೆ ಒಬ್ಳು ದ್ರೌಪದಿ ಉಳಿದಿದ್ದಾಳೆ. ಹೇಗೆ ರಾಮಾಯಣ ಕಾಲದಲ್ಲಿ ರಾಮ ಲಕ್ಷ್ಮಣರು ಇಬ್ರು ನಾರುಡೆ ಹುಟ್ಟು ಒಬ್ಳು ಸೀತೆ ಉಳಿದಿದ್ದಾಳು, ಮಂತ್ರಿ ಈ ದುರ್ಯೋಧನಕ್ಕಿಂತ ಸ್ವಲ್ಪ ವಾಸಿ, ಯಾಕೆ ಅವಳನ್ನು ಅನುಮತಿ ಕೊಟ್ಟಿದ್ದಳಂತೆ. ಆ ಸೀತೆ ಬೇಕಾದ್ರೆ ಎಲ್ಲ ಕ್ರಮ ಪ್ರಕಾರ ಆಭರಣಗಳನ್ನೆಲ್ಲ ತೊಟ್ಟುಕೊಂಡು ಪೀತಾಂಬರ ಬಟ್ಟೆ ಉಟ್ಟುಕೊಂಡು ಸೀತೆ ಬೇಕಾದ್ರೆ ಕಾಡಿಗೆ ಹೋಗ್ಬೋದು, ಆದರೆ ರಾಮ ಲಕ್ಷ್ಮಣರು ಎಲ್ಲವನ್ನು ಬಿಚ್ಚಿಟ್ಟೇ ಹೋಗಬೇಕು ಅಂತ.
ಸ್ವಲ್ಪ ವಾಸಿಯಾಗಿದ್ದಳು ಆ ಮಂತರೆ ಅಥವಾ ಕೈಕೈಯ ಒಳಗೆ ಸೇರಿಕೊಂಡಿರತಕ್ಕಂಥ ಒಬ್ಬಳು ರಾಕ್ಷಸಿ. ಇವ ದುರ್ಯೋಧನ ಅವಳನ್ನು ಬಹಳ ಮೆಟ್ಟಿ ನಿಂತವ, ಆ ಮಂತ್ರೆಯನ್ನು ಮೆಟ್ಟಿ ನಿಂತವ. ಮಂತರೆಗೂ ಪಾಠ ಹೇಳುವವ ದುರ್ಯೋಧನ. ಆದ್ರಿಂದ ದುರ್ಯೋಧನ ಏನು ಮಾಡಿದ, ದ್ರೌಪದಿಯನ್ನು ಬಿಟ್ಟಿಲ್ಲ. ದ್ರೌಪದಿಯು ಕೂಡ ಬಟ್ಟೆ ಕಳಚಿಡಬೇಕು ಅಂತಂದ. ಕಳಚಿಡಬೇಕು ಅಂತ ದುರ್ಯೋಧನ ಅಂದಿಲ್ಲ, ಮತ್ತೇನಂದ, ಪುನಃ ದುರ್ಯೋಧನೇನ ಉಕ್ತ ಪಾರ್ಥಾನಾಮತ ಪಶ್ಯತಾಂ ಚಕರ್ಷ ವಾಸ ದ್ರೌಪದ್ಯಾಹ ತದಾವಾದೀತ್ ವೃಕೋದರ. ದ್ರೌಪದಿ ಸೀರೆ ಬಿಚ್ಚಿಡು ಅಂತ ದುರ್ಯೋಧನ ಹೇಳಿದ್ದಲ್ಲ, ದುಶ್ಯಾಸನತ್ರ ಹೇಳಿದ್ದು ದ್ರೌಪದಿಯ ಸೀರೆ ತೆಕೋ ಅಂದ. ದುಶ್ಯಾಸನ ಕಾಯ್ತಾ ಇದ್ದ, ಯಾವಾಗ ದ್ರೌಪದಿಗೆ ಇನ್ನೊಮ್ಮೆ ಕೈ ಹಾಕುವುದು ಅಂತ ಕಾಯ್ತಾ ಇದ್ದ. ದ್ರೌಪದಿಯ ಮೊದಲು ಮುಡಿಗೆ ಕೈ ಹಾಕಿದ್ದ, ಈಗ ಭುಜಕ್ಕೆ ಕೈ ಹಾಕಿದ, ಬಟ್ಟೆಗೆ ಕೈ ಹಾಕಿದ, ಬಟ್ಟೆಯನ್ನು ಹಿಡ್ಕೊಂಡು ಎಳೀಲಿಕ್ಕೆ ತೊಡಗಿದ್ದಾನೆ. ದ್ರೌಪದಿಯ ಸೀರೆ ಅಷ್ಟು ಸಭೆ